ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಮಂಗಳಾ ಬುಧ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ನಮಸ್ತೆ ಅಶೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮಿಥುನ ರಾಶಿಯ ಒಂದು ವೃತ್ತಿ ವ್ಯಾಪಾರ ಶಿಕ್ಷಣ ಉದ್ಯೋಗದ ವಿಚಾರವಾದ ವಿಶ್ಲೇಷಣೆಗೆ ಸ್ವಾಗತ ಮಿಥುನ ರಾಶಿಗೆ ಅದೃಷ್ಟಶಾಲಿ ಆಗುವಂಥದ್ದು ಅಥವಾ ಹೆಚ್ಚು ಹೊಂದಾಣಿಕೆ ಆಗುವಂಥ ಯಾವ ಒಂದು ಕ್ಷೇತ್ರ ವಿದ್ಯೆಗೆ ಶಿಕ್ಷಣಕ್ಕೆ ಅಥವಾ ಉನ್ನತ ವ್ಯಾಸಂಗಕ್ಕೆ ಅಥವಾ ಉದ್ಯೋಗಕ್ಕೆ ಅನ್ವೇಷಣೆಗೆ ವೃತ್ತಿ ಮಾಡಲಿಕ್ಕೆ ವ್ಯಾಪಾರ ಮಾಡಲಿಕ್ಕೆ ಉದ್ಯಮಕ್ಕೆ ಮುಂತಾದ ಜೀವನದ ಒಂದು ದಾರಿಯನ್ನು ಕಂಡುಕೊಳ್ಳಲಿಕ್ಕೆ ಹೆಚ್ಚು ಅನುಕೂಲಕರವಾದಂತಹ ಜೊತೆಗೆ ಹೆಚ್ಚು ಅದೃಷ್ಟಶಾಲಿಯಾದಂತಹ ಒಂದು ಕೆಲವು ಕ್ಷೇತ್ರಗಳ ವಿಶ್ಲೇಷಣೆಯನ್ನು ಈಗ ಮಾಡ್ತಿದ್ದೇವೆ ಪ್ರತಿಯೊಂದು ರಾಶಿಗೂ ತನ್ನದೇ ಆದ ಒಂದು ಇರುತ್ತೆ ಮತ್ತು ಆ ಗುಣಲಕ್ಷಣಗಳು ಇರ್ತವೆ ಅವರ ಒಂದು ಇತಿಮಿತಿಗೆ ಮತ್ತು ಗುಣಲಕ್ಷಣಗಳಿಗೆ ಮತ್ತು ಸ್ವಭಾವಕ್ಕೆ ಅನುಗುಣವಾಗಿ ಅವರು ತಮಗೆ ನಮ್ಮ ಭವಿಷ್ಯ ರೂಪಿಸ್ಲಿಕ್ಕೆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳೋದು ಬಹಳ ಉತ್ತಮ ಮಿಥುನ ರಾಶಿಯು ಮೃಗಶಿರ ನಕ್ಷತ್ರದ ಎರಡು ಪಾದ ಆರ್ದ್ರ ನಕ್ಷತ್ರದ ನಾಲ್ಕು ಪಾದ ಪುನರ್ಸು ನಕ್ಷತ್ರದ ಮೂರು ಪಾದ ಹೀಗೆ ಒಂಬತ್ತು ಪಾದಗಳು ಸೇರಿ ಆಗಿರುವಂಥ ಒಂದು ರಾಶಿಯಾಗಿರುತ್ತೆ ಅಲ್ಲಿ ಮೃಗಶಿರ ನಕ್ಷತ್ರವು ಅದು ಮಂಗಳನ ದಶಾ ನಕ್ಷತ್ರವಾಗಿ ಕುಜನ ಪ್ರಭಾವ ಜಾಸ್ತಿ ಇರುತ್ತೆ ಆರಿದ್ರ ನಕ್ಷತ್ರವು ರಾಹುವಿನ ದಶಾ ನಕ್ಷತ್ರವಾಗಿದ್ದು ಅಲ್ಲಿ ರಾಹುವಿನ ಪ್ರಭಾವ ಉನ್ನತವಾಗಿರುತ್ತೆ ಇನ್ನು ಪುನರ್ಸು ನಕ್ಷತ್ರವು ಗುರುವಿನ ದಶಾ ನಕ್ಷತ್ರವಾಗಿದ್ದು ಆ ಗುರುವಿನ ಪ್ರಭಾವ ಅಲ್ಲಿ ಎದ್ದುಕೊಂಡು ಬರುತ್ತೆ ಆದರೆ ಒಟ್ಟಿನಲ್ಲಿ ಮಿಥುನ ರಾಶಿಯು ಆ ರಾಶಿಗೆ ಅಧಿಪತಿ ಬುಧನಾಗಿದ್ದಾನೆ ಹಾಗಾಗಿ ಬುಧನ ಅಧಿಪತ್ಯ ಮೇಲ್ಗಮೆ ಆಗುತ್ತೆ ಇಲ್ಲಿ ನಕ್ಷತ್ರಗಳ ಪ್ರಭಾವ ಇರುತ್ತೆ ಅದರ ಜೊತೆಗೆ ಅಲ್ಲಿ ಪೂರ್ತಿ ನಿಯಂತ್ರಣ ಇರುವಂಥದ್ದು ಅಧಿಪತಿ ಅಥವಾ ರಾಶಿ ಅಧಿಪತಿಯಾದಂಥ ಬುಧನಿಂದ ಮಿಥುನ ಮತ್ತು ಕನ್ಯಾ ಎರಡು ರಾಶಿಗಳು ಬುಧನು ಅಧಿಪತಿಯಾಗಿದ್ದಾನೆ ಹಾಗಾಗಿ ಆ ಬುಧನಿಗೆ ಯಾವುದು ಸ್ನೇಹಿತವಾದಂಥ ಕ್ಷೇತ್ರಗಳು ಬುಧ ಬುಧನಿಗೆ ಸ್ನೇಹಿಯಾದಂಥ ಕೆಲವು ಯಾವುದೇ ಉದ್ಯಮಗಳು ಅಂತಹ ಕ್ಷೇತ್ರದಲ್ಲಿ ಈ ಮಿಥುನ ರಾಶಿಯವರಿಗೆ ಹೆಚ್ಚಿನ ಮೇಲ್ಮೈ ಬರುತ್ತೆ ಇನ್ನು ಮಿಥುನ ರಾಶಿಯವರು ದ್ವಿಸ್ವಭಾವ ಒಂದು ಸ್ವಭಾವಕ್ಕೆ ಸೇರಿದಂಥ ರಾಶಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ಚಾಂಚಲ್ಯತೆ ಕೆಲವೊಮ್ಮೆ ಭಿನ್ನತೆಗಳು ದ್ವಂದ್ವ ಸ್ವಭಾವ ಇವೆಲ್ಲ ಮಿಥುನ ರಾಶಿಯಲ್ಲಿ ಬರುತ್ತೆ ಯಾವ ಕ್ಷೇತ್ರನ ಆಯ್ಕೆ ಮಾಡ್ಬೋದು ಯಾವುದನ್ನು ಮಾಡ್ಬೋದು ಅದು ಯಾವುದರಲ್ಲೂ ಮಾಡಲಿಕ್ಕೆ ಅವ್ರಿಗೆ ಕೆಲವೊಮ್ಮೆ ಮೈಂಡ್ ಫಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ ಅವರೊಂದು ರಾಶಿಯ ಸ್ವಭ ದ್ವಿಸ್ವಭಾವ ರಾಶಿಯಾಗಿರೋ ಕಾರಣ ಹಾಗಾಗಿ ಅವರಿಗೆ ಅನುಕೂಲವಾದಂಥ ಯಾವ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ಬೋದು ವಿದ್ಯೆಗೆ ಶಿಕ್ಷಣಕ್ಕೆ ಉದ್ಯೋಗ ಉದ್ಯಮ ವ್ಯಾಪಾರ ಇಲ್ಲಿ ಆ ಆಯ್ಕೆಗಳನ್ನು ಒಂದೊಂದು ಹಂತದಲ್ಲಿ ಒಂದು ಎರಡು ಮೂರನೇ ಆಯ್ಕೆ ಅಂತ ಹೇಳ್ತೀನಿ ಹಾಗೆ ಮೊದಲನೇ ಆಯ್ಕೆ ಎರಡನೇ ಆಯ್ಕೆ ಮೂರನೇ ಆಯ್ಕೆ ಅಂತ ಬರುತ್ತೆ ಅದರಲ್ಲಿ ಮೊದ ಮೊದಲು ಹೇಳಿದಂಥ ಆಯ್ಕೆಗಳು ನಿಮಗೆ ಹೆಚ್ಚು ಒಂದು ಸ್ನೇಹಿಯಾಗಿರುತ್ತೆ ಕೊನೆಗೆ ಕೊನೆಗೆ ಬರುವಂಥ ಆಯ್ಕೆಗಳು ಅಷ್ಟೊಂದು ಸ್ನೇಹ ಆಗಿರುವುದಿಲ್ಲ ಹಾಗಾಗಿ ಈಗ ಮೊದಲನೇ ಒಂದು ಸ್ ಆಯ್ಕೆಯಲ್ಲಿ ಯಾವುದು ಬರುತ್ತೆ ನೋಡೋಣ ಮೊದಲನೇ ಆಯ್ಕೆಯಲ್ಲಿ ನಿಮಗೆ ಬುಧನ ಒಂದು ಅಧಿಷ್ಠಾನಕ್ಕೆ ಒಳಪಟ್ಟಂಥ ಕ್ಷೇತ್ರಗಳು ಆತನು ನಿಮಗೆ ತನು ಸ್ವಭಾವ ಅಂದರೆ ತನು ಅಂದರೆ ನಿಮ್ಮ ದೇಹವನ್ನು ಸೂಚಿಸುವಂಥ ಮಿಥುನ ರಾಶಿ ಇರ್ಬೋದು ಅಥವಾ ಮಿಥುನ ಲಗ್ನ ಇರ್ಬೋದು ಮಿಥುನ ರಾಶಿ ಅಂದರೆ ಜನ್ಮರಾಶಿ ಚಂದ್ರನಾಗೆ ಅನುಗುಣವಾದಂತಹ ರಾಶಿ ನಿಮ್ಮ ಜನನ ಕಾಲದಲ್ಲಿ ಚಂದ್ರನಿರುವಂತಹ ಕ್ಷೇತ್ರವೇ ಅದು ನಿಮ್ಮ ಆಗಿರುತ್ತೆ ಅದು ಮಿಥುನ गति ಯಾರು ಹುಟ್ಟುವಾಗ ಅವರ ಲಗ್ನವು ಮಿಥುನ ಲಗ್ನವಾಗಿರುತ್ತೋ ಅವರಿಗೂ ಈ ಅನ್ವಯ ಅನಿಸುತ್ತೆ ಇಲ್ಲಿನ ಫಲವು ಅಥವಾ ಯಾರಿಗೆ ಮಿಥುನ ರಾಶಿ ಮಿಥುನ ಲಗ್ನ ಇರುತ್ತೆ ಅಥವಾ ರಾಶಿ ಬೇರೆ ಇದ್ದು ಲಗ್ನ ಮಿಥುನ ಇರುತ್ತೆ ಅವರಿಗೂ ಈ ಕ್ಷೇತ್ರಗಳ ಆಯ್ಕೆಯನ್ನು ಮಾಡ್ಬೋದು ಯಾಕಂದರೆ ರಾಶಿಗೂ ಲಗ್ನಕ್ಕೂ ಕೆಲವೊಂದು ವ್ಯತ್ಯಾಸಗಳಿದ್ದರೂ ಸಹ ಕೆಲವೊಮ್ಮೆ ಆ ಲಗ್ನದ ಸ್ವಭಾವವೇ ಅಥವಾ ಲಗ್ನದ ಪ್ರಭಾವೇ ಒಂದು ಜಾತಕನ ಬೆಳಿತೆ ಲಗ್ನ ಅಂದರೆ ಹುಟ್ಟಿದ ಟೈಮ್ ಆ ಟೈಮಿಗೆ ಅನುಸಾರವಾಗಿ ಬರುವಂಥ ಲಗ್ನ ದಿನಕ್ಕೆ ಹನ್ನೆರಡು ಲಗ್ನಗಳು ಚೇಂಜ್ ಆಗ್ತಾ ಇರ್ತವೆ ಬೆಳಗ್ಗಿನ ಕಮಲದಲ್ಲಿ ಒಂದು ಲಗ್ನ ಉದಾಹರಣೆಗೆ ಮೇಷ ಮಾಸ ಇದ್ದಾಗ ಅಲ್ಲಿ ಉದಯ ಲಗ್ನದಲ್ಲಿ ಮೇಷ ಲಗ್ನ ಇರುತ್ತೆ ವೃಷಭ ಮಾಸದಲ್ಲಿ ಬೆಳಿಗ್ಗೆ ಕಾಲದಲ್ಲಿ ವೃಷಭ ಲಗ್ನ ಇರುತ್ತೆ ಆಮೇಲೆ ವೃಷಭ ಮಿಥುನ ಕರ್ಕಾಟಕ ಹೀಗೆ ಲಗ್ನಗಳು ಬದಲಾಗ್ತಾ ಇರ್ತವೆ ಹಾಗಾಗಿ ನೀವು ಹುಟ್ಟಿದ ಸಮಯಕ್ಕೆ ಅನುಗುಣವಾಗಿ ನಿಮ್ಮ ಜನ್ಮ ಲಗ್ನ ಹಾಗಾಗಿ ಜನ್ಮ ಲಗ್ನಕ್ಕೆ ಸಹ ಮಿಥುನ ಲಗ್ನಕ್ಕೆ ಸಹ ಅನ್ವಯ ಆಗುತ್ತೆ ಅಥವಾ ಮಿಥುನ ರಾಶಿಯಲ್ಲಿ ಹುಟ್ಟಿದವರೆಗೂ ಈ ಒಂದು ಕ್ಷೇತ್ರಗಳು ಅನ್ವಯ ಆಗುತ್ತೆ ಅದರಲ್ಲಿ ಮೊದಲನೇ ಆಯ್ಕೆಯಲ್ಲಿ ಬರುವಂಥ ಹಲವಾರು ಕ್ಷೇತ್ರಗಳ ವಿಚಾರಗಳನ್ನ ಹೇಳ್ತೇನೆ ಅಲ್ಲಿ ನಿಮಗೆ ಶಿಕ್ಷಣ ಮತ್ತು ಉದ್ಯಮ ಉದ್ಯೋಗಕ್ಕೆ ಯಾವುದಕ್ಕೂ ಆಗುತ್ತೆ ಈ ಕ್ಷೇತ್ರಗಳು ಮೊದಲನೇದಾಗಿ ಈ ಬುಧನ ಆಧಿಪತ್ಯ ಬರುವಂಥದ್ದು ತನು ಮತ್ತು ಮಾತ್ರ ಸ್ವರೂಪದಲ್ಲಿ ಆರ್ತಾನೋ ಬುಧನ ನಿಮಗೆ ಆತನು ರಕ್ಷಣೆ ಕೊಡುವಂಥನೋ ಹಾಗಾಗಿ ಅಲ್ಲಿ ನಿಮಗೆ ಕಾಮರ್ಸ್ ಅಥವಾ ವಾಣಿಜ್ಯ ಕ್ಷೇತ್ರ ಬುಧನ ಒಂದು ವ್ಯಾಪ್ತಿಯಲ್ಲಿ ಬರುವಂಥದ್ದು ವಾಣಿಜ್ಯ ಅಥವಾ ಕಾಮರ್ಸ್ ಕ್ಷೇತ್ರ ಉದಾಹರಣೆಗೆ ಈಗಿನ ಒಂದು ವ್ಯಾಸಾಂಗಕ್ಕೆ ಏನು ನೋಡಿದ್ರೆ ಬಿ ಕಾಮ್ ಅಂತ ಹೇಳ್ಬೋದು ಬಿ ಕಾಮ್ ಎಮ್ ಕಾಮ್ ಸಿ ಎ ಅಥವಾ ಬಿ ಬಿ ಎ ಬಿ ಬಿ ಎಮ್ ಈ ಥರ ಏನೇನು ಈ ಒಂದು ವಾಣಿಜ್ಯಕ್ಕೆ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟ ಅಥವಾ ಕಾಮರ್ಸ್ಗೆ ಸಂಬಂಧಪಟ್ಟ ಎಲ್ಲ ಕ್ಷೇತ್ರಗಳು ಬ್ಯಾಂಕಿಂಗು ಫೈನಾನ್ಸ್ಗೆ ಸಂಬಂಧಪಟ್ಟ ಕ್ಷೇತ್ರಗಳು ಅಥವಾ ಯಾವುದಾದ್ರೂ ಈ ವಾಣಿಜ್ಯ ವ್ಯಾಪಾರ ರಿಟೇಲ್ ಮುಂತಾದ ಕ್ಷೇತ್ರಗಳು ಅಥವಾ ಮಾರ್ಕೆಟಿಂಗು ಸೇಲ್ಸ್ಗೆ ಇಂಥ ಕ್ಷೇತ್ರಗಳು ಅದೇ ರೀತಿ ಬೇರೆ ಬೇರೆ ರೀತಿಯ ಹಣ್ಣು ತರಕಾರಿ ಕ್ಷೇತ್ರಗಳು ಕ್ಷೇತ್ರಗಳಿರ್ಬೋದು ಹಣ್ಣು ತರಕಾರಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ವ್ಯಾಪಾರ ಸಿಂಬ ಕ್ಷೇತ್ರಗಳು ರಿಟೇಲ್ ಅಥವಾ ಚಿಲ್ಲರೆ ವ್ಯಾಪಾರ ಇರ್ಬೋದು ಇನ್ನು ಕೃಷಿ ಉತ್ಪನ್ನಗಳ ಮಾರಾಟ ಕೃಷಿ ಉತ್ಪನ್ನಗಳಿಗೆ ಅದನ್ನು ಮಾರಾಟ ಮಾಡುವಂಥ ಬೆಳೆಗಳು ಅಥವಾ ಕೃಷಿಗೆ ಸಂಬಂಧಪಟ್ಟ ಏನಾದರೂ ರಸಗೊಬ್ಬರ ಫರ್ಟಿಲೈಸರ್ ಪೆಸ್ಟಿಸೈಡ್ಗಳು ಮಾಡುವಂಥದ್ದು ಅಲ್ಲದೆ ದಿನಸಿ ಸಾಮಗ್ರಿಗಳು ಗ್ರೋಸರೀಸ್ಗಳನ್ನು ಮಾಡೋದ್ದು ಬುಕ್ಸು ಮತ್ತು ಸ್ಟೇಷನರಿ ಬುಕ್ಸು ಸ್ಟೇಷನರಿಗಳನ್ನು ಹೆಚ್ಚಾಗಿ ಆಯ್ಕೆ ಮಾಡ್ಕೊಳ್ಳೋದು ಯಾಕಂದರೆ ಬುಧನ ವ್ಯಾಪ್ತಿಯಲ್ಲಿ ಬರೋದು ಎಲ್ಲ ಲೇಖನ ಸಾಮಗ್ರಿಗಳು ಬುಧನ ವ್ಯಾಪ್ತಿಯಲ್ಲಿ ಬರುವಂಥದ್ದು ಇನ್ಯಾರು ಈ ಚರ್ಮದ ಉತ್ಪನ್ನಗಳು ಅಥವಾ ಬ ಪಾದರಕ್ಷೆಗಳು ಅಂತ ಹೇಳ್ತವೆ ಫುಟ್ವೇರ್ ಆ ಪಾದರಕ್ಷೆಗಳು ಚರ್ಮದ ಉತ್ಪನ್ನಗಳು ಜೊತೆಗೆ ಪ್ಲಾಸ್ಟಿಕ್ ಫ್ಯಾನ್ಸಿ ಮುಂತಾದ ವಸ್ತುಗಳು ಅದೇ ರೀತಿ ಬಟ್ಟೆ ಬರೆ ಯಾವುದೇ ರೀತಿಯ ಬಟ್ಟೆ ಬರೆಗಳಿಗೆ ಸಂಬಂಧಪಟ್ಟ ಕ್ಲೋತು ಅಥವಾ ಡ್ರೆಸ್ಸಸ್ಸು ಡ್ರೆಸ್ ಮೆಟೀರಿಯಲ್ ಮುಂತಾದ ಹೇಳ್ತದೆ ಅದೇ ರೀತಿ ಯಾವುದೇ ರೀತಿಯ ಪತ್ರಿಕೋದ್ಯಮ ಅಥವಾ ಜರ್ನಲಿಸಮ್ ಅಂತ ಹೇಳ್ತೀವಿ ಅಂಥ ಪತ್ರಿಕೋದ್ಯಮ ಪತ್ರಕಾರ ಒಂದು ಅಂಥ ಒಂದು ಕೋರ್ಸ್ಗಳನ್ನು ಮಾಡ್ಬೋದು ಅಂಥ ಒಂದು ಶಿಕ್ಷಣವನ್ನು ಮಾಡಬೋದು ಜೊತೆಗೆ ಆ ಪತ್ರಕರ್ತರಾಗಿ ಪ್ರಾಕ್ಟೀಸನ್ನು ಮಾಡ್ಬೋದಾಗಿದೆ ಜರ್ನಲಿಸಮ್ಗೆ ಜೊತೆಗೆ ಯಾವುದೇ ರೀತಿ ಲಲಿತ ಕಲೆ ಫೈನ್ ಆರ್ಟ್ಸ್ ಫೈನ್ ಆರ್ಟ್ಸ್ನ ಈ ಕೋರ್ಸ್ಗಳು ಸಹ ಇರ್ತವೆ ಫೈನ್ ಆರ್ಟ್ಸ್ ಬಿ ಎಫ್ ಎ ಅಂತ ಬ್ಯಾಚುಲರ್ ಫೈನ್ ಆರ್ಟ್ಸ್ ಅಂತ ಕೋರ್ಸ್ಗಳು ಅಂತ ಇರ್ತವೆ ಹಾಗಾಗಿ ಫೈನ್ ಆರ್ಟ್ಸ್ ಅಥವಾ ಲಲಿತ ಕಲೆಗಳಿಗೆ ಸಂಬಂಧಪಟ್ಟದ್ದು ಮಾಡುವಂಥದ್ದು ಜೊತೆಗೆ ಪೇಂಟಿಂಗ್ ಚಿತ್ರಕಲೆ ಅಂತ ಹೇಳ್ತೇವೆ ಆ ಪೇಂಟಿಂಗನ್ನು ಚಿತ್ರಕಲೆ ಮಾಡೋದು ಜೊತೆಗೆ ಈ ಚಾರಿತ್ರಿಕವಾದ ವಸ್ತುಗಳ ಸಂಗ್ರಹ ಜೊತೆಗೆ ಆ್ಯಂಟಿಕ್ ವಸ್ತುಗಳಂತ ಚಾಂಟಿಂಗ್ ಸಹಿತ ವಸ್ತುಗಳ ಸಂಗ್ರಹ ಮತ್ತು ಮಾರಾಟ ಅಥವಾ ಆ್ಯಂಟಿಂಗ್ಗೆ ಸಂಬಂಧಪಟ್ಟದು ಸಂಶೋಧನೆ ಮಾಡೋದ್ದು ಹಿಸ್ಟರಿ ಅಥವಾ ಹಿಸ್ಟಾರಿಕಲ್ ವ್ಯಕ್ತಿ ವಿಚಾರಗಳಿಗೆ ಸಂಬಂಧ ಕೆಲಸ ಕಾರ್ಯಗಳು ಮಾಡೋದದು

ಆರ್ಕಿಯಾಲಜಿ ಅಂತ ಹೇಳ್ತೀವಿ ಅಂಥ ಒಂದು ಪುರಾತತ್ವಶಾಸ್ತ್ರ ಪುರಾತತ್ವಶಾಸ್ತ್ರದ ಅಧ್ಯಯನ ಜೊತೆಗೆ ಅದರಲ್ಲಿ ಅಧ್ಯಾಪನ ಅದನ್ನು ನೀವು ಟೀಚಿಂಗ್ ಸಹ ಮಾಡುವಂಥದ್ದು ಜೊತೆಗೆ ಕಾಮರ್ಸು ಈ ಆರ್ಟ್ಸು ಅಲ್ಲದೆ ಬೇರೆ ಬೇರೆ ರೀತಿಯ ಈ ಹಿಸ್ಟರಿ ಸಿವಿಕ್ಸು ಪೊಲಿಟಿಕಲ್ ಸೈನ್ಸ್ ಅಂತ ಹೇಳ್ತೇವೆ ಜಿಯೋಗ್ರಫಿ ಮುಂತಾದ ವಿಚಾರಗಳನ್ನು ಕ ನೀವು ಕಲಿಯೋದು ಅಥವಾ ಅಂತಹ ಕಲಿಸುವಂಥ ಟೀಚರ್ಗಳಾಗುವಂಥ ಅಥವಾ ಲೆಕ್ಚರರ್ಗಳಾಗುವಂಥದ್ದು ರೀತಿ ಈಗಿನ ಆಧುನಿಕ ಯುಗಕ್ಕೆ ಸಂಬಂಧಿಸಿದರೆ ನಿಮಗೆ ಯಾವುದೇ ರೀತಿಯ ಎಂಜಿನಿಯರಿಂಗ್ ಕ್ಷೇತ್ರ ಆಗಿಬರುತ್ತೆ ಇದರಲ್ಲಿ ಹೆಚ್ಚಿನಾಗಿ ನಿಮಗೆ ಕಂಪ್ಯೂಟರು ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಜೊತೆಗೆ ಬೇರೆ ಬೇರೆ ರೀತಿಯ ಸಾಫ್ಟ್ವೇರ್ ತಂತ್ರಜ್ಞಾನ ಅಥವಾ ಆಧುನಿಕ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಯಾವುದೇ ಇಂಜಿನಿಯರಿಂಗ್ ಕೋರ್ಸ್ಗಳಾಗ್ತದೆ ಅಥವಾ ಡಿಸೈನಿಂಗ್ ಅಂತ ಹೇಳ್ತೇವೆ ಡಿಸೈನಿಂಗ್ ಕೋರ್ಸ್ಗಳು ಆರ್ಕಿಟೆಕ್ಚರ್ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಅದರಲ್ಲಿ ವಿಶೇಷವಾಗಿ ಆರ್ಕಿಟೆಕ್ಚರ್ ಕೋರ್ಸ್ ನಿಮಗೆ ಭಾಳಷ್ಟು ಉತ್ತಮವಾಗಿ ಆಗಿ ಬರುತ್ತೆ ಹಾಗಾಗಿ ಇಂಥ ಒಂದು ಕ್ಷೇತ್ರದಲ್ಲಿ ನೀವು ಆಯ್ಕೆಯನ್ನು ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳೋದು ಸೈನ್ಸ್ ನಿಮಗೆ ಎರಡನೇ ಆಯ್ಕೆ ಸೈನ್ಸ್ ಅಂದರೆ ಪ್ಯೂರ್ ಸೈನ್ಸ್ ಅಂತ ಹೇಳ್ತೀವಲ್ಲ ಆ ಪ್ಯೂರ್ ಸೈನ್ಸಲ್ಲಿ ಅಷ್ಟೊಂದು ಆಗಿ ಬರೋದಿಲ್ಲ ಆ ಸೈನ್ಸ್ನಿಂದ ಅಲೈಡ್ ಅಂದರೆ ಸೈನ್ಸಿಗೆ ಸಂಬಂಧಿಸಿ ಮತ್ತೆ ಮಾಡುವಂಥ ಕೆಲವು ಕೋರ್ಸ್ಗಳು ಇರ್ತವೆ ಅದನ್ನು ನೀವು ಮಾಡ್ಕೊಳ್ಬೋದು ಅದೇ ರೀತಿ ನೀವು ಬೇರೆ ಬೇರೆ ರೀತಿಯ ಪ್ರೈವೇಟ್ ಕಂಪನಿಗಳಲ್ಲಿ ನೀವು ಈ ಜಾಬ್ಗಳನ್ನು ಹುಡುಕುವಂಥ ಬೇರೆ ಬೇರೆ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಇರ್ತದೆ ಅದನ್ನು ಮಾಡ್ಬೋದು ಅದೇ ರೀತಿ ಜುವೆಲ್ಲರಿ ಶಾಪು ಜಮ್ಸು ಜುವೆಲರಿ ಅಂದರೆ ಈ ಆಭರಣ ಮತ್ತು ಈ ರತ್ನಗಳು ಮುತ್ತುಗಳು ಅಂತ ಹೇಳ್ತಾರೆ ಅದನ್ನೆಲ್ಲ ಮಾರಾಟ ಮಾಡೋದಾಗಿದೆ ಅದೃಷ್ಟದ ಹರಳುಗಳು ಮಾರಾಟ ಮಾಡೋದೊಂದು ಜೊತೆಗೆ ಯಾವುದೇ ರೀತಿಯ ಲೋಹಗಳು ಮತ್ತು ಲೋಹಗಳ ಉತ್ಪನ್ನ ವಿಶೇಷವಾಗಿ ಅದರಲ್ಲಿ ಕಂಚು ಹಿತ್ತಾಳೆ ಬೆಳ್ಳಿ ಮುಂತಾದ ಲೋಹಗಳನ್ನು ಮಾರಾಟ ಮಾಡುವಂಥದ್ದಾಗದೆ ಜೊತೆಗೆ ಯಾವುದೇ ರೀತಿಯ ಕಾಂಟ್ರಾಕ್ಟ್ಗಳು ಅಂದರೆ ಕಾಂಟ್ರಾಕ್ಟ್ ಮೂಲಕ ಗುತ್ತಿಗೆದಾರರಾಗಿ ಕಾಂಟ್ರಾಕ್ಟ್ ನಿರ್ವಹಿಸುವಂಥದ್ದು ಟೂರು ಟ್ರಾವೆಲು ಮತ್ತು ಟ್ರಾನ್ಸ್ಪೋರ್ಟು ಟೂರು ಟ್ರಾವೆಲ್ ಅಂತ ಏಜೆನ್ಸಿ ಆಗುವಂಥ ಅಥವಾ ನೀವು ಸ್ವಂತವಾಗಿ ವಾಹನಗಳನ್ನು ಓಡಾಡಿಸುವಂಥದಾಗಿ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಲಾಜಿಸ್ಟಿಕ್ ಕೊರಿಯರ್ ಮುಂತಾದ ಸೇವೆಗಳಲ್ಲಿ ನೀವು ತೊಡಗಿಕೊಳ್ಳುವಂಥದ್ದು ಕೊರಿಯರ್ ಸಂಸ್ಥೆಯನ್ನು ನೀವು ತೆರೆಯುವಂಥದ್ದು ಅಥವಾ ಆ ಸಂಸ್ಥೆಯಲ್ಲಿ ನೀವು ಕೆಲಸವನ್ನು ಕಂಡುಕೊಳ್ಳುವಂಥದ್ದು ಇವೆಲ್ಲವೂ ಮೊದಲನೇ ಆಯ್ಕೆ ಅಂದರೆ ಫಸ್ಟ್ ಪ್ರಿಫರೆನ್ಸ್ನಲ್ಲಿ ಬರುವಂಥ ಹಲವಾರು ಕ್ಷೇತ್ರಗಳ ಬಗ್ಗೆ ಹೇಳಿದ್ದೇನೆ ಇಲ್ಲಿ ಹಲವಾರು ಕ್ಷೇತ್ರಗಳು ನಿಮಗೆ ಈ ಫಸ್ಟ್ ಪ್ರಿಫರೆನ್ಸಲ್ಲಿ ಬಂದಿವೆ ಅದನ್ನು ನೀವು ಆಯ್ಕೆಯಾಗಿ ಮಾಡ್ಕೊಳ್ಬೋದು ಜೊತೆಗೆ ನಿಮ್ಮ ಶಿಕ್ಷಣನೋ ವೃತ್ತಿಯನೋ ಉದ್ಯೋಗನೋ ವ್ಯಾಪಾರನೋ ತು ಸ್ವಂತವಾಗಿ ಮಾಡಲು ಈ ಕ್ಷೇತ್ರದಲ್ಲಿ ಮಾಡಿದರೆ ನಿಮಗೆ ಹೆಚ್ಚಿನ ಒಂದು ಲಾಭ ಆದಾಯ ಮತ್ತು ನೆಮ್ಮದಿ ಖಂಡಿತ ಬರುತ್ತೆ ಇನ್ನು ಎರಡನೇ ಆಯ್ಕೆಯಲ್ಲಿ ಅವರಂಥ ಕ್ಷೇತ್ರಗಳ ವಿಚಾರ ನೋಡೋಣ ಎರಡನೇ ಆಯ್ಕೆಯಲ್ಲಿ ನಿಮಗೆ ಆ ಗುರುವಿನ ಒಂದು ಅನುಗ್ರಹ ಬರುತ್ತೆ ಪುನರ್ವಸು ನಕ್ಷತ್ರದ ಅದುವರೆಗೂ ಆಗುತ್ತೆ ಜೊತೆಗೆ ಈ ಮಿಥುನ ರಾಶಿಯವರು ಯಾರಿಗೂ ಆಗುತ್ತೆ ಹಾಗಾಗಿ ಗುರುವಿನ ಅನುಗ್ರಹ ಬರುವಂಥದ್ದು ಯಾಕಂದರೆ ಆತನು ಗುರು ನಿಮಗೆ ಆತನು ಅಲ್ಲಿ ಏಳನೇ ಮನೆ ಜೊತೆಗೆ ಕರ್ಮಸ್ಥಾನ ಕರ್ಮಸ್ಥಾನ ಅಂದರೆ ನಾವು ಯಾವ ಉದ್ಯೋಗವನ್ನು ಯಾವ ವೃತ್ತಿಯನ್ನು ಮಾಡಬೇಕು ಅನ್ನೋಲ್ಲಿ ಆ ಕರ್ಮಸ್ಥಾನದಲ್ಲಿ ಗುರು ಸ್ಥಿತನಾಗಿರುತ್ತೆ ನಿಮ್ಮ ರಾಶಿಯಿಂದ ಅಥವಾ ನಿಮ್ಮ ಲಗ್ನದಿಂದ ಇದು ಮಿತ್ರ ರಾಶಿಗೂ ಅಥವಾ ಮಿತ್ರ ಲಗ್ನಕ್ಕೂ ಅನುವಾಗುತ್ತೆ ಹಾಗಾಗಿ ನೀವು ಗುರುವಿಗೆ ಸಂಬಂಧಪಟ್ಟ ಅಥವಾ ಗುರುವಿನ ಅನುಗ್ರಹ ಇರುವಂಥ ಈ ಕ್ಷೇತ್ರಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು ನಿಮ್ಮ ಜೀವನೋಪಾಯಕ್ಕಾಗಿ ಮೊದಲನೇದಾಗಿ ಟೀಚಿಂಗ್ ಟೀಚಿಂಗ್ ಅಂದರೆ ಅದೇ ಟೀಚರ್ಗಳಾಗುವಂಥದ್ದು ಆಗಲೇ ಹೇಳಿದ್ರೆ ಬಿ ಎ ಮಾಡಿ ಬಿ ಎಡ್ ಮಾಡೋದು ಬಿ ಎಸ್ ಸಿ ಬಿ ಎಡ್ ಬಿ ಕಾಮ್ ಬಿ ಎಡು ಅಥವಾ ಬಿ ಕಾಮ್ ಮಾಡಿ ಎಮ್ ಕಾಮ್ ಎಮ್ ಎ ಈ ಹೊಡೆದಂಥದ್ದು ಅದು ಯಾವುದೇ ರೀತಿಯ ನೀವು ಏನೇನು ಒಂದು ಬೇಸಿಕ್ ಎಜುಕೇಷನ್ ಮುಗಿಸ್ತೀರೋ ಅದರಲ್ಲಿ ಟೀಚಿಂಗಿಗೆ ಬೇಕಾದಂಥ ಟೀಚರ್ ಟ್ರೈನಿಂಗನ್ನು ಅಥವಾ ನೀವು ಲೆಕ್ಚರಾಗಬೇಕಾದ್ರೆ ಅಲ್ಲಿ ಅದಕ್ಕೆ ಬೇಕಾದಂಥ ಟ್ರೈನಿಂಗನ್ನು ಪಡೆಯುವಂಥದ್ದು ಹಾಗಾಗಿ ಆ ಟೀಚಿಂಗ್ ಅಥವಾ ಬೋಧನಕ ಸಾಮಗ್ರಿಗಳಿಗೆ ಬೋಧನ ವಿಚಾರಗಳಿಗೆ ನೀವು ಹೆಚ್ಚಾಗಿ ಆಯ್ಕೆ ಮಾಡ್ಕೊಳ್ಬೋದು ನೀವು ಲೆಕ್ಚರರು ಗೈಡು ಟ್ಯೂಟರು ಅಂತ ಬೇರೆ ಬೇರೆ ಹೆಸರುಗಳದ್ದು ಟ್ರೈನರ್ ಅಂತ ಹೇಳಿದ್ರು ಮೆಂಟರ್ ಅಂತ ಈ ರೀತಿ ಆ ಒಂದು ಕ್ಷೇತ್ರ ಚಿತ್ರ ಕ್ಷೇತ್ರಕ್ಕೆ ಭಿನ್ನ ಭಿನ್ನವಾದ ಹೆಸರು ಹಾಗಾಗಿ ಉದಾಹರಣೆಗೆ ಅಲ್ಲಿ ಮೆಡಿಕಲ್ ಕ್ಷೇತ್ರದಲ್ಲಿ ಟ್ಯೂಟರ್ ಅಂತಲೂ ಆಯ್ಕೆ ಮಾಡಿಕೊಳ್ತಾರೆ ಇನ್ನು ಕೆಲವೊಂದು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇನ್ಸ್ಟ್ರಕ್ಟರ್ ಅಂತ ಕೆಲವೊಂದು ಲ್ಯಾಬ್ಗಳಲ್ಲಿ ಇರುವಂಥದ್ದು ಹಾಗಾಗಿ ನೀವು ಅದಕ್ಕೆ ತುಂಬ ಓದಬೇಕಾಗಿಲ್ಲ ನೀವು ಒಂದು ಕೆಲವೊಂದು ನಿಮ್ಮ ಒಂದು ಬೇಸಿಕ್ ಡಿಗ್ರಿ ಮಾಡಿ ಮತ್ತು ಕೆಲವೊಂದು ಟ್ರೈನಿಂಗ್ಗಳನ್ನು ಮಾಡಿದರೆ ಅಲ್ಲಿ ಟೀಚಿಂಗ್ ಪ್ರೊಫೆಷನ್ಗೆ ಹೋಗಲಿಕ್ಕೆ ಅವಕಾಶಗಳು ಇರ್ತವೆ ಅದೇ ರೀತಿ ನೀವು ಕೋಚಿಂಗ್ ಸೆಂಟರ್ನ ತೆರೆಯುವಂಥದ್ದು ಕೋಚಿಂಗ್ ಅಂದರೆ ಟ್ಯೂಷನ್ಗಳನ್ನು ಮಾಡುವಂಥದ್ದು ಅಂಥ ಕೋಚಿಂಗ್ ಸೆಂಟರ್ಗಳು ಜೊತೆಗೆ ಸ್ಕೂಲು ಕಾಲೇಜುಗಳಲ್ಲಿ ಉದ್ಯೋಗಕ್ಕೆ ಸೇರ್ಬೋದು ಅಂದರೆ ಆ ಒಂದು ಶಿಕ್ಷಣ ಸಂಸ್ಥೆ ಗುರುವಿನ ಒಂದು ಅನುಗ್ರಹ ಇರುವ ಕಾರಣ ನಿಮಗೆ ಶಿಕ್ಷಣ ಸಂಸ್ಥೆಯಲ್ಲಿ ಜಾಬ್ ಸಿಗುತ್ತೆ ಸ್ಕೂಲು ಕಾಲೇಜುಗಳು ಈಗ ಒಂದು ವಿಶೇಷವಾದ ಉದ್ಯಮ ಥರನೇ ಬೆಳೀತಾಯಿವೆ ಹಾಗೆ ಅಲ್ಲಿನ ಉದ್ಯೋಗಾವಕಾಶ ಪ್ರೈವೇಟಲ್ಲಿ ಇರುತ್ತೆ ಜೊತೆಗೆ ಗೌರ್ಮೆಂಟಲ್ಲಿ ಇರುತ್ತೆ ಹಾಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಉದ್ಯೋಗವನ್ನು ಕಂಡುಕೊಳ್ಬೋದು ಅದೇ ರೀತಿ ಯಾವುದೇ ರೀತಿಯ ಈ ಧಾರ್ಮಿಕ ಕ್ಷೇತ್ರಗಳಲ್ಲಿ ಈಗ ಹಲವಾರು ದೇವಾಲಯಗಳು ದೇವಸ್ಥಾನಗಳಿಗೆ ಸಂಬಂಧಿಸಿ ಅಲ್ಲಿನ ಉದ್ಯೋಗ ಸೃಷ್ಟಿ ಆಗ್ತಾ ಇರ್ತವೆ ಹಾಗೆ ಅಂಥ ಆಶ್ರಮಗಳಲ್ಲಿ ದೇವಾಲಯಗಳಲ್ಲಿ ಅಥವಾ ಧಾರ್ಮಿಕ ಸಂಸ್ಥೆಗಳಲ್ಲಿ ಮಠ ಮಾನ್ಯಗಳಲ್ಲಿ ಅವಕಾಶ ಇದ್ದರೆ ಅಲ್ಲಿನೂ ಸೇರಿಕೊಳ್ಳುತ್ತದೆ ಅಥವಾ ಅಂಥ ಸಂಸ್ಥೆಗಳ ನೀವು ಇನ್ನು ಮುಖ್ಯಸ್ಥರಾಗ್ಬೋದು ಇವೆಲ್ಲ ಅವಕಾಶಗಳು ಇರ್ತವೆ ಅದೇ ರೀತಿ ಸೋಷಿಯಲ್ ಸರ್ವಿಸ್ ನಾನು ರೀತಿಯ ಸಮಾಜ ಸೇವೆ ಸಮಾಜ ಸೇವೆಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಭಾಗವಹಿಸುವಂಥದ್ದು ಇನ್ನೂ ರಿಸರ್ಚ್ ಮಾಡುವಂಥದ್ದು ಯಾವುದೇ ರೀತಿಯ ಸಂಶೋಧನಾ ಕ್ಷೇತ್ರಗಳಲ್ಲಿ ಸಂಶೋಧನಾ ಸಂಸ್ಥೆಗಳನ್ನೂ ಕೆಲಸಗಳನ್ನು ಮಾಡಿಕೊಳ್ಳದ್ದು ಅದೇ ರೀತಿ ಯಾವುದೇ ರೀತಿಯ ಈ ಅಕಾಡೆಮಿಕ್ ಇನ್ಸ್ಟಿಟ್ಯೂಟ್ಗಳು ಅಂತ ಹೇಳ್ತಾರೆ ಶೈಕ್ಷಣಿಕ ಅಥವಾ ಶಿಕ್ಷಣಕ್ಕೆ ಸಂಬಂಧಿತವಾದ ಸಂಸ್ಥೆಗಳು ಅಂತ ಅಂಥ ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಅವಕಾಶಗಳು ಬರ್ತವೆ ಹಾಗಾಗಿ ಅಂಥ ಕ್ಷೇತ್ರಗಳು ನಿಮಗೆ ಎರಡನೇ ಆಯ್ಕೆಯಲ್ಲಿ ಗುರುವಿನ ಅನುಗ್ರಹದಿಂದ ಬರುತ್ತೆ ಫಸ್ಟ್ ಪ್ರಿಫರೆನ್ಸಲ್ಲಿ ಬುಧನ ಆಯ್ಕೆ ಆದರೆ ಸೆಕೆಂಡ್ ಪ್ರಿಫರೆನ್ಸಲ್ಲಿ ನಿಮಗೆ ಬುಧನಿಗೆ ಸಂಬಂಧಿತವಾದ ಕ್ಷೇತ್ರಗಳು ಅಂತಹ ಒಂದು ವಿಚಾರಗಳು ನಿಮಗೆ ಹೆಚ್ಚಾಗಿ ಆಗಿ ಬರುತ್ತೆ ಅಂತಹ ಕ್ಷೇತ್ರದಲ್ಲಿ ನೀವು ಉದ್ಯೋಗವನ್ನು ಉದ್ಯಮವನ್ನು ವ್ಯಾಪಾರವನ್ನು ಅಥವಾ ಅಂತಹ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಸೇವೆಯನ್ನು ನೀವು ಸಲ್ಲಿಸಲಿಕ್ಕೆ ಹೆಚ್ಚು ಮನಸ್ಸು ಮಾಡ್ಬೋದು ಮಿಥುನರಾಶಿಯವರು ಎಲ್ಲ ಆದ ಬಳಿಕ ನಿಮಗೆ ಮೂರನೇ ಆಯ್ಕೆ ಯಾವುದು ಬರುತ್ತೆ ಮೂರನೇ ಆಯ್ಕೆಯಲ್ಲಿ ನಿಮಗೆ ಭಾಗ್ಯಸ್ಥಾನ ಭಾಗ್ಯಸ್ಥಾನದಲ್ಲಿ ಬರುವಂತಹ ವಿಶೇಷವಾದ ಅಲ್ಲಿ ಶನಿ ಮಹಾರಾಜರು ಭಾಗ್ಯಸ್ಥಾನದ ಬರುವಂತಹ ಶನಿ ಮಹಾರಾಜರ ಒಂದು ಆಯ್ಕೆಯ ಕಾರಣ ಅಲ್ಲಿ ಶನಿ ಮಹಾರಾಜರು ನಿಮಗೆ ವಿಶೇಷವಾದ ಅನೇಕ ರೀತಿಯ ಕ್ಷೇತ್ರಗಳಿಗೆ ಆದವರು ಪೂರಕವಾಗಿರ್ತಾರೆ ಈ ಮೇಲೆ ಹೇಳಿದಂಥ ಎರಡೂ ಕ್ಷೇತ್ರಗಳು ನಿಮಗೆ ಅಷ್ಟೊಂದು ಆಸಕ್ತಿ ಇಲ್ಲ ಅಂಥ ಅವಕಾಶ ಸಿಕ್ಕಿಲ್ಲ ಆವಾಗ ನಿಮಗೆ ಮೂರನೇ ಆಯ್ಕೆಯಲ್ಲಿ ಯಾವುದೆಲ್ಲ ಬರುತ್ತೆ ಅಂತ ಗಮನಿಸಿದ್ರೆ ನಿಮಗೆ ಅಲ್ಲಿ ಶನಿ ಮಾರ್ಜನ್ ಹೆಚ್ಚಿನ ಇಲ್ಲ ಇಂಜಿನಿಯರಿಂಗ್ ಕ್ಷೇತ್ರಗಳು ಎಂಜಿನಿಯರಿಂಗ್ ಅಥವಾ ಆಧುನಿಕ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಮೆಷಿನರಿಗೆ ಸಂಬಂಧಪಟ್ಟುದು ಅಥವಾ ಆಟೋಮೊಬೈಲು ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕು ಇತ್ಯಾದಿ ಎಂಜಿನಿಯರಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ಮೆಟಲರ್ಜಿ ಮೈನಿಂಗ್ ಅಂತ ಹೇಳ್ತೀವಿ ಆ ರೀತಿ ಲೋಹಗಳು ಲೋಹ ಉತ್ಪನ್ನಗಳು ಕೈಗಾರಿಕೆಗಳು ಇಂಡಸ್ಟ್ರಿಯಲ್ ಪ್ರಾಡಕ್ಟು ಇತ್ಯಾದಿಗಳಿಗೆ ಸಂಬಂಧಪಟ್ಟ ಕ್ಷೇತ್ರಗಳನ್ನು ನೀವು ಆಯ್ಕೆ ಮಾಡಿಕೊಳ್ಬೋದು ಅಲ್ಲಿ ಶನಿ ಮಹಾರಾಜರ ವಿಶೇಷವಾದ ಅನುಗ್ರಹ ಆ ಥರ ನಮಗೆ ಭಾಗ್ಯಸ್ಥಾನದಲ್ಲಿರ್ತಾರೆ ಹಾಗಂತಹ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿಕೊಳ್ಳುವಂಥದ್ದು ಜೊತೆಗೆ ಈ ಪಾತ್ರೆ ಪಗಡಿಗಳ ವ್ಯಾಪಾರ ಲೋಹಗಳ ವ್ಯಾಪಾರ ಬೇರೆ ಬೇರೆ ರೀತಿಯ ಮೆಟಲ್ಗಳ ಅದನ್ನು ಮಾರಾಟ ಮಾಡಲಿಕ್ಕೆ ಸ್ಪೇರ್ ಪಾರ್ಟ್ಗಳ ಮಾರಾಟ ಮಾಡೋ ಜೊತೆಗೆ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವಸ್ತುಗಳು ಅಥವಾ ಎರಡನೇ ರೀತಿಯಲ್ಲಿ ಮಾರುವಂಥ ವಸ್ತುಗಳಿರ್ತವೆ ಯೂಸ್ಡ್ ಕಾರ್ಗಳು ಯೂಸ್ಡ್ ಐಟಮ್ಗಳು ಯೂಸ್ಡ್ ಫರ್ನಿಚರ್ ಅಂತ ಹೇಳ್ತೇವೆ ಅಂಥದ್ದನ್ನೆಲ್ಲ ಮಾರಾಟ ಮಾಡೋದಾಗಲಿ ಅಂಥದ್ರಲ್ಲಿ ಏಜೆನ್ಸಿಗಳು ಜೊತೆಗೆ ಯಾವುದೇ ರೀತಿಯ ಗ್ಯಾರೇಜು ಮೇಂಟೆನೆನ್ಸು ಕಂಪನಿಗಳನ್ನು ತೆರೆಯುವಂಥದ್ದು ಜೊತೆಗೆ ಸರ್ವಿಸ್ ಸೆಂಟರ್ಗಳನ್ನು ತೆರೆಯುವಂಥದ್ದು ರಿಪೇರ್ ಅಂತ ಸರ್ವಿಸ್ ಮಾಡೋದು ಸೇಲ್ಸ್ ಹ್ಯಾಂಡ್ ಸರ್ವಿಸ್ ಮಾಡುವಂಥದ್ದು ಜೊತೆಗೆ ರೀಸೇಲ್ ಮಾಡುವಂಥದ್ದು ಈ ರೀತಿ ಅನೇಕ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಅಲ್ಲದೆ ಈ ಈ ಹಲವಾರು ಕ್ಷೇತ್ರದಲ್ಲಿ ಬರುವಂತಹ ಸೇವಾ ಉದ್ಯಮ ಅಂತ ಇರುತ್ತೆ ಅಂತ ಸೇವಾ ಉದ್ಯಮ ಅಂದರೆ ಆ ಒಂದು ಸರ್ವಿಸ್ ಸೆಕ್ಟರ್ ಸರ್ವಿಸ್ ಸೆಕ್ಟರ್ಗಳಲ್ಲಿ ಬೇರೆ ಬೇರೆ ರೀತಿಯ ಅವಕಾಶಗಳಿರುತ್ತೆ ಟೆಕ್ನಿಷಿಯನ್ ಅಂತಿರುತ್ತೆ ಮೆಂಟರ್ ಇರುತ್ತೆ ಟ್ರೈನರ್ ಅಂತಿರ್ತವೆ ಜೊತೆಗೆ ಬೇರೆ ಬೇರೆ ರೀತಿಯ ಮೆಕಾನಿಕ್ ಅಂತ ಇರುತ್ತೆ ಅಟೆಂಡರ್ ಇರುತ್ತೆ ಹೆಲ್ಪರ್ ಅಂತಿರುತ್ತೆ ಅಂತಹ ಒಂದು ಆ ಒಂದು ಸಹಾಯಕ ಹುದ್ದೆಗೆ ಬೇರೆ ಬೇರೆ ರೀತಿಯ ಸಹಾಯಕ ಹುದ್ದೆಗಳಿಗೆ ಸಹ ನೀವು ಅನುಗುಣವಾಗಿ ನಿಮ್ಮ ನಿಮ್ಮ ಒಂದು ವಿದ್ಯಾರ್ಹತೆಗೆ ಮತ್ತು ಅನುಭವಕ್ಕೆ ಅನುಗುಣವಾಗಿ ಇಂತಹ ಕ್ಷೇತ್ರಗಳಲ್ಲಿ ಸರ್ವಿಸ್ ಸೆಕ್ಟರ್ಗಳಲ್ಲಿ ನಿಮಗೆ ಅವಕಾಶಗಳು ಸಿಗ್ತವೆ ವಿ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ನಿಮಗೆ ಹಲವಾರು ಅವಕಾಶಗಳು ಸಿಗ್ತವೆ ಹಾಗಾಗಿ ಶನಿ ಮಹಾರಾಜರು ಭಾಗ್ಯ ಭಾಗ್ಯಸ್ಥಾನದಲ್ಲಿ ಇರುವ ಕಾರಣ ಅಂಥದ್ರಲ್ಲಿ ಮೂರನೇ ಆಯ್ಕೆಯಲ್ಲಿ ನಿಮ್ಮ ಅವಕಾಶವನ್ನು ಕಂಡುಕೊಳ್ಬೋದು ಇನ್ನು ನಿಮಗೆ ನಾಲ್ಕನೇ ಆಯ್ಕೆಯಲ್ಲಿ ಬರುವಂಥ ವಿಚಾರಗಳು ನಾಲ್ಕನೇ ಆಯ್ಕೆಯಲ್ಲಿ ಬರುವಂತಹ ವಿಚಾರಗಳು ಅಲ್ಲಿ ಶುಕ್ರನಿಂದ ಬರುವಂಥ ಕ್ಷೇತ್ರಗಳು ಶುಕ್ರನಿಂದ ಬರುತ್ತೆ ಅಂದರೆ ಈ ಕ್ಷೇತ್ರಗಳಲ್ಲಿ ನಿಮಗೆ ತೀರಾ ಆಸಕ್ತಿ ಇದ್ದರೆ ಮಾತ್ರ ಅಥವಾ ಅನುಭವ ಇದ್ದರೆ ಮಾತ್ರ ತೊಡಗಿಸ್ಕೊಳ್ಬೇಕು ಒಂದು ಎರಡು ಮೂರು ಪರವಾಗಿಲ್ಲ ಅದರಲ್ಲಿ ಏನೋ ಅಷ್ಟೊಂದು ತೊಂದರೆಗಳು ಬರಲಿಲ್ಲ ಆದರೆ ಇನ್ನೂ ಬರುವಂಥ ಆಯ್ಕೆಗಳು ನಾಲ್ಕು ಐದು ಆರು ಏಳು ಅಂತ ಹೇಳ್ತೀವಲ್ಲ ಅವೆಲ್ಲ ಒಂದೊಂದು ಕೊನೆ ಕೊನೆಗೆ ಬರುವಂಥ ಆಯ್ಕೆಗಳು ಇದನ್ನು ನಿಮಗೆ ಅದರಲ್ಲಿ ಬೇರೆ ವೃತ್ತಿಗಳು ಗೊತ್ತಿಲ್ಲ ಅಥವಾ ಬೇರೆ ವೃತ್ತಿ ನಿಮಗೆ ಅನುಭವ ಇಲ್ಲ ಆವಾಗ ಮಾತ್ರ ಅದನ್ನು ಗಮನಿಸಿಕೊಳ್ಳುವ ಕೊನೆಯ ಒಂದು ಆಯ್ಕೆಯಾಗಿ ಇದನ್ನು ಆಯ್ಕೆ ಮಾಡಿಕೊಳ್ಬೇಕು ಅದರಲ್ಲಿ ಶುಕ್ರನಿಗೆ ಸಂಬಂಧಿತ ಕೆಲವು ವೃತ್ತಿಗಳು ನಿಮಗೆ ಅದನ್ನು ಪೂರ್ಣ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು ಅದರಲ್ಲಿ ಕಾಂಟ್ರಾವರ್ಸಿ ಅಂದರೆ ವಿವಾದಗಳು ಬರುವಂಥದ್ದು ಜೊತೆಗೆ ಅದರಲ್ಲಿ ಮಧ್ಯೆ ಮಧ್ಯ ವಿಘ್ನಗಳು ಅಥವಾ ಲಾಸ್ಗಳು ಅವನು ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ ಅಲ್ಲಿ ಶುಕ್ರ ನಿಮಗೆ ಪಿತೃಸ್ಥಾನಕಾರಕನೋ ಅಥವಾ ವ್ಯಯಕಾರಕನೋ ಅಂದರೆ ವ್ಯಯವನ್ನು ನಷ್ಟ ಮಾಡುವಂಥ ಕ್ಷೇತ್ರ ಅಂತ ಹೇಳೋದು ಹಾಗಾಗಿ ಇಂಥ ಕ್ಷೇತ್ರವನ್ನು ಆಯ್ಕೆ ಮಾಡುವಾಗ ಮಿಥುನ ರಾಶಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಅಥವಾ ನಿಮ್ಮದೇ ಹೆಸರಲ್ಲಿ ಮಾಡೋದಕ್ಕಿಂತ ಬೇರೆ ಇದಕ್ಕೆ ಪೂರಕವಾಗಿಂಥ ರಾಶಿಗಳನ್ನು ಪಾರ್ಟ್ನರಾಗಿ ತೆಗೆದುಕೊಳ್ಳೋದು ಅಥವಾ ನಿಮ್ಮ ತಂದೆನೋ ತಾಯಿನೋ ತಮ್ಮನೋ ಅಕ್ಕನೋ ಮಕ್ಕಳು ಯಾರೋ ಬೇರೆ ಇತರ ಭಿನ್ನ ರಾಶಿಯವರು ಇರ್ತಾರೆ ಆ ಒಂದು ರಾಶಿಯವರನ್ನು ಪಾರ್ಟ್ನರಾಗಿ ಅಥವಾ ಅವರ ಹೆಸರನ್ನು ಇದರಲ್ಲಿ ಸೇರಿಸ್ಕೊಂಡು ಇಂಥ ಉದ್ಯಮಗಳನ್ನು ವ್ಯಾಪಾರವನ್ನು ಮಾಡ್ಬೋದಾಗಿದೆ ಅದರಲ್ಲಿ ವಿಶೇಷವಾಗಿ ಈ ಟಿ ವಿ ಫಿಲ್ಮು ಅಂತ ಬರ್ತದೆ ಟಿ ವಿ ಫಿಲ್ಮ್ ಅಂತ ಇಂಡಸ್ಟ್ರಿ ಇಲ್ಲ ನೀವೇ ಸ್ವಂತವಾಗಿ ನಿರ್ದೇಶನ ಮಾಡೋದು ಪ್ರೊಡಕ್ಷನ್ ಮಾಡೋದು ಅಂಥದ್ದೆಲ್ಲ ಸ್ವಲ್ಪ ಅಷ್ಟೊಂದು ಲಾಸ್ ಆಗಿ ಬರುತ್ತೆ ಅಥವಾ ನೀವು ಆ್ಯಕ್ಟಿಂಗ್ ಫೀಲ್ಡ್ಗೆ ಹೇಳ್ತಾರೆ ಸಾಮಿತ್ರರು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಒಮ್ಮೆ ನಿಮಗೆ ಕೆಲಸ ಇರುತ್ತೆ ಆಮೇಲೆ ತಿಂಗಳಾನುಗಟ್ಲು ಅಥವಾ ವರ್ಷಾನಗಟ್ಲೆ ಅವಕಾಶ ಸಿಗದೆ ಹೋಗ್ಬೋದು ಅಥವಾ ಸಿಕ್ಕ ಅವಕಾಶಗಳಲ್ಲಿ ದುಡ್ಡು ನಿಮಗೆ ಬಾರದೆ ಇರುವಂಥದ್ದು ಈ ರೀತಿಯಲ್ಲಾಗುತ್ತೆ ಆ್ಯಕ್ಟಿಂಗ್ ಫೀಲ್ಡ್ ಆಗುತ್ತೆ ಆದರೆ ಹುಷಾರಾಗಿ ಇರಬೇಕು ಅದರಲ್ಲಿ ನಿಮಗೆ ಬರುವಂಥ ಹಣಕಾಸಿನ ವಿಚಾರಕ್ಕೆ ಕೊನೆಗೆ ಕೊನೆ ಅಂತ ಅಂತಿಮವಾಗಿ ನಿಮಗೆ ಇದರಲ್ಲಿ ನಷ್ಟನೇ ಆಗುತ್ತೆ ಅಥವಾ ಬೇರೆ ಬೇರೆ ರೀತಿಯೇ ನಿಮ್ಮ ಸ್ವಂತ ಹಣವನ್ನು ವಿನಿಯೋಗಿಸಿ ಪ್ರೊಡ್ಯೂಸ್ ಮಾಡ್ತೀರಾ ಫಿಲ್ಮನ್ನು ಎಲ್ಲೋ ಟಿವಿನೋ ಇದು ಯಾವುದಾದ್ರೂ ಒಂದು ನಾಟಕವನ್ನು ಇದು ಮಾಡ್ತೀರ ಅದರಲ್ಲಿ ಅದರಲ್ಲಿ ನಿಮಗೆ ರಿಟರ್ನ್ಸ್ ಬರೋದಿಲ್ಲ ಅಥವಾ ಬಂದ ರಿಟರ್ನ್ಸ್ ಎಲ್ಲ ಬೇರೆಗೇ ಅದು ನಷ್ಟವಾಗಿ ಹೋಗುತ್ತೆ ಅಥವಾ ಏನಾದರೂ ಒಂದು ವಿವಾದಾತ್ಮಕ ಬಂದು ಆ ವಿವಾದಗಳು ಬಂದು ಅದು ಅರ್ಧದಲ್ಲೇ ಸ್ಟಾಪ್ ಆಗೋದು ಅಥವಾ ಅರ್ಧದಲ್ಲೇ ಪ್ರೊಡಕ್ಷನ್ ನಿಂತು ಹೋಗೋದು ಇವೆಲ್ಲ ಆಗುತ್ತೆ ಹಾಗೆ ಮಿಥುನ ರಾಶಿಯವರು ಇಂಥ ಒಂದು ವಿಚಾರಗಳಲ್ಲಿ ಟಿ ವಿ ಸಿನಿಮಾ ರಂಗ ಮಾಧ್ಯಮ ರಂಗದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು ಅದೇ ರೀತಿ ಯಾವುದೇ ರೀತಿಯ ಹೋಟೆಲು ರೆಸಾರ್ಟು ಮುಂದೆ ಲಕ್ಸುರಿ ಐಟಮ್ ಆದರೆ ಸಾಮಾನ್ಯವಾದ ಕ್ಯಾಂಟೀನು ಹೋಟೆಲೆಲ್ಲ ಪರವಾಗಿಲ್ಲ ಈ ಲಕ್ಸುರಿ ರೆಸಾರ್ಟು ಹೋಟೆಲು ಲಾಡ್ಜ್ ಅಂತ ಹೇಳ್ತಾರಲ್ಲ ಅಂತ ಒಂದು ಐಷಾರಾಮಿ ಹೋಟೆಲ್ ಅದನ್ನೆಲ್ಲ ಸ್ವಲ್ಪ ನಿಮ್ಮ ಹೆಸರಲ್ಲಿ ಮಾಡಿದ್ರಿಂದ ಸ್ವಲ್ಪ ಅದರಲ್ಲಿ ತೊಂದರೆಗಳು ಬರ್ಬೋದು ಅಥವಾ ಕೊನೆ ಅಂತ ನಿಮಗೆ ಲಾಸ್ಟಿಗೆ ನಷ್ಟ ಆಗಿ ಅದನ್ನು ನಷ್ಟದಲ್ಲೇ ಮಾರಾಟ ಮಾಡಬೇಕಂತ ಪ್ರತಿ ಬರೋದಂಥದ್ದು ಅದರಿಂದ ಇಂಥ ವಿಚಾರಗಳು ಜೊತೆಗೆ ಯಾವುದೇ ರೀತಿಯ ಈ ತುಂಬ ಒಂದು ಬೆಲೆ ಬಾಳೋ ವಸ್ತು ಫ್ಯಾನ್ಸಿ ವಸ್ತು ಇತ್ಯಾದಿಗಳೆಲ್ಲ ಐತೆ ಇರ್ಬೋದು ಅಂಥದ್ದನ್ನೆಲ್ಲ ಸ್ವಲ್ಪ ನೀವು ಅದ್ರ ಬಗ್ಗೆ ಹೆಚ್ಚಿರ್ಬೋದು ಜೊತೆಗೆ ಬಾರ್ ರೆಸ್ಟೋರೆಂಟ್ ಇದನ್ನು ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ ಬಾರ್ ರೆಸ್ಟೋರೆಂಟ್ ಅಂತ ಹೇಳ್ತೀವಲ್ಲ ಅದನ್ನು ಅಷ್ಟು ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ ನಿಮ್ಮ ಹೆಸರಲ್ಲಿ ಮಾಡಿದರೆ ಅದರಲ್ಲಿ ಕೊನೆಗೆ ಲಾಸ್ ತಿಂದು ಆಚೆ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಇವನ್ನೆಲ್ಲ ನೀವು ಗಮನದಲ್ಲಿಟ್ಕೊಳ್ಳಿ ನಾಲ್ಕನೇ ಆಯ್ಕೆಯನ್ನು ಸ್ವಲ್ಪ ವಿವಾದಾತ್ಮಕ ಇರುತ್ತೆ ಅದನ್ನು ನೀವು ಬೇರೆ ಪಾರ್ಟ್ನರ್ಗಳಿದ್ರೆ ಬೇರೆ ಒಂದು ಪಾಲುದಾರರಿದ್ದರೆ ಆವಾಗ ಅದನ್ನು ಮಾಡ್ಬೋದಾಗಿದೆ ಇದನ್ನು ಮೊದಲನೇದರಲ್ಲಿ ಬರೋದಿಲ್ಲ ಆಯ್ಕೆ ನಾಲ್ಕನೇದ್ರಲ್ಲಿ ಬಂದಿದೆ ಇನ್ನು ಐದನೇ ಆಯ್ಕೆಯಲ್ಲಿ ಐದನೇ ಆಯ್ಕೆಯಲ್ಲಿ ವಿಶೇಷವಾಗಿ ಸರ್ಕಾರದ ಕೆಲಸಗಳಿಗೆ ಅರ್ಜಿ ಹಾಕ್ಬೋದು ಅಂದರೆ ವಿಶೇಷವಾಗಿ ರವಿ ಅನುಗ್ರಹ ಬರುತ್ತೆ ನಿಮಗೆ ಯಾಕಂದರೆ ಮಿಥುನರಾಶಿಗೂ ರವಿಗೂ ಯಾವುದೇ ವೈರತ್ವ ಇರೋದಿಲ್ಲ ಅಲ್ಲಿ ಮೈತ್ರಿ ಇರುತ್ತೆ ಬುಧನಿಗೂ ಆದಿತ್ಯನಿಗೂ ಮೈತ್ರಿ ಇರುವ ಕಾರಣ ನೀವು ರವಿಯು ನಿಮಗೆ ಸಹಜ ಭಾವದಲ್ಲಿ ಇರುವ ಕಾರಣ ಅಲ್ಲಿ ವಿಶೇಷವಾಗಿ ಈ ಸರ್ಕಾರಿ ಹುದ್ದೆ ಸರ್ಕಾರಿ ಇಲಾಖೆಗಳ ಕೆಲಸ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಮುಂತಾದ ಹುದ್ದೆಗಳಿಗೆ ನೀವು ಆಯ್ಕೆ ಮಾಡ್ಬೋದು ಲಾ ಅಥವಾ ಲಾಗಳನ್ನು ಓದಿ ನೀವು ಈ ಸಿವಿಲ್ ಲಾಯರ್ಗಳಾಗೋದು ಯಾಕಂದರೆ ಮಿಥುನ ರಾಶಿಯವರು ಕ್ರಿಮಿನಲ್ ಲಾಯರ್ ಆಗಿ ಸಕ್ಸಸ್ ಆಗೋದು ಸ್ವಲ್ಪ ಕಡಿಮೆ ಹಾಗೆ ನಮಗೆ ಮಂಗಳನ ಪ್ರಭಾವ ಸ್ವಲ್ಪ ಕಡಿಮೆ ಬರುತ್ತೆ ಹಾಗಾಗಿ ನೀವು ಸಿವಿಲ್ ಲಾಯರ್ಗಳು ಆಗುವಂಥದ್ದು ಜೊತೆಗೆ ಈ ಸರ್ಕಾರಿ ಹುದ್ದೆಗಳಲ್ಲಿ ಸರ್ ನಿಮಗೆ ಹಾಗೆ ಈ ಐ ಪಿ ಎಸ್ ಅನ್ನೋದು ಅಷ್ಟೊಂದು ಆಗಿ ಬರೋದಿಲ್ಲ ಪೊಲೀಸ್ ಸೇವೆ ಅಥವಾ ಮಿಲಿಟರಿಗೆ ಸಂಬಂಧಪಟ್ಟ ಸೇವೆಗಳು ಅಷ್ಟೊಂದು ಆಗಿ ಬರೋದಿಲ್ಲ ನೀವು ವಿಶೇಷವಾಗಿ ಇನ್ನಿತರ ಲೆಕ್ಕಪತ್ರ ಇಲಾಖೆ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಅಕೌಂಟ್ಸ್ ಇರ್ಬೋದು ಫೈನಾನ್ಸ್ ಇಲಾಖೆ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಈ ಮಕ್ಕಳು ಮತ್ತು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಇಲಾಖೆ ವಿಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅಂತ ಎಲ್ಲ ಇಲಾಖೆಗಳಲ್ಲಿ ಜಾಬನ್ನು ನೋಡ್ಬೋದಾಗಿದೆ ಗೌರ್ಮೆಂಟ್ ಜಾಬ್ ಆಗುತ್ತೆ ಪಬ್ಲಿಕ್ ಸರ್ವಿಸ್ ಆಗುತ್ತೆ ಆದರೆ ಅಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನೀವು ಆ ಇಲಾಖೆಗಳು ನಿಮ್ಮ ರಾಶಿಗೆ ಅನುಗುಣವಾಗುವಂಥ ಇಲಾಖೆಗಳನ್ನು ಆಯ್ಕೆ ಮಾಡುವಂಥ ಒಳ್ಳೆಯದಾಗುತ್ತೆ ಅಂಥ ಒಂದು ಕ್ಷೇತ್ರದಲ್ಲಿ ನೀವು ಎಲಿಜಿಬಿಲಿಟಿನ ಕಂಡುಕೊಳ್ಳೋದು ಒಳ್ಳೆಯದಾಗುತ್ತೆ ಗೌರ್ಮೆಂಟ್ ಜಾಬ್ಗೆ ಸಿಗುವಂಥ ಜಾಗೃತೆ ಜೊತೆಗೆ ಲಾ ಅಥವಾ ಲಾ ಲೀಗಲ್ ಆಗಿ ಓದ್ಬೋದು ಜಡ್ಜ್ಗಳು ಆಗ್ಬೋದು ಬೇರೆ ಬೇರೆ ರೀತಿಯ ನ್ಯಾಯಾಂಗದ ಸೇವೆಗಳನ್ನು ಸರಿ ಮಾಡ್ಕೊಳ್ಬೋದಾಗಿದೆ ಇದು ಐದನೇ ಆಯ್ಕೆ ಆಯಿತು ಇನ್ನು ಆರನೇ ಆಯ್ಕೆಯಲ್ಲಿ ಯಾವುದು ಬರುತ್ತೆ ಆರನೇ ಆಯ್ಕೆಯಲ್ಲಿ ಚಂದ್ರನಿಗೆ ಸಂಬಂಧಪಟ್ಟ ವಿಚಾರ ಚಂದ್ರನ ಸಂಬಂಧಪಟ್ಟ ವಿಚಾರ ಅದರಲ್ಲಿ ಚಂದ್ರನು ನಿಮಗೆ ಧನಸ್ಥಾನದಲ್ಲಿದ್ದಾನೆ ಆದರೆ ಚಂದ್ರನಿಗೂ ನಿಮಗೆ ಬುಧನಿಗೂ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿರ್ತವೆ ಚಂದ್ರನ ಆ ಮಗನೇ ಬುಧನಾಗಿದ್ದರೂ ಅಲ್ಲಿ ಕೆಲವೊಂದು ಆ ಒಂದು ಕಥೆಗಳಲ್ಲಿ ಚಂದ್ರನಿಗೂ ಬುಧನಿಗೂ ಕೆಲವೊಂದು ವೈರುಧ್ಯಗಳು ವೈರುಧ್ಯಗಳು ಬರ್ತವೆ ಹಾಗಾಗಿ ಇಂತಹ ಕ್ಷೇತ್ರಗಳು ನಿಮಗೆ ಕೆಲವೊಮ್ಮೆ ವೈರುಧ್ಯಗಳನ್ನು ಮಾಡ್ಬೋದು ಇಂಥ ಕ್ಷೇತ್ರಗಳು ನಿಮಗೆ ಏನಾದರೂ ಅಪವಾದಗಳು ಬರುವಂಥದ್ದು ಇಂಥ ಕ್ಷೇತ್ರಗಳು ಮಾಡಿದ ನಿಮಗೆ ನಿಮಗೆಲ್ಲ ಕೇಸುಗಳಾಗುವಂಥದ್ದು ಅದು ಇಂತಹ ಕ್ಷೇತ್ರದಲ್ಲಿ ಮಾಡಿದಾಗ ನಿಮ್ಮ ಒಂದು ಯಾವುದನ್ನು ವೈಯಕ್ತಿಕ ಜೀವನಕ್ಕೆ ಏನಾದರೂ ಒಂದು ಅಪವಾದ ಅಥವಾ ಕಪ್ಪು ಚುಕ್ಕೆಗಳು ಬರುವಂಥ ಸಹಾಯ ಹಾಗಾಗಿ ಆ ಚಂದ್ರನಿಗೆ ಸಂಬಂಧಪಟ್ಟ ಕ್ಷೇತ್ರ ಅಂದರೆ ಎಲ್ಲ ರೀತಿಯ ಈ ಮೆಡಿಸಿನ್ ಅಥವಾ ಮೆಡಿಕಲ್ ಶಾಪು ಮೆಡಿಸಿನ್ ಅಥವಾ ಮೆಡಿಕಲ್ ಶಾಪು ಜೊತೆಗೆ ನೀರು ಅಥವಾ ದ್ರವ ಪದಾರ್ಥಗಳ ವ್ಯಾಪಾರ ಹಾಲು ಅಥವಾ ಹಾಲಿನ ಉತ್ಪನ್ನಗಳು ಹಾಲಿಗೆ ಸಂಬಂಧಪಟ್ಟ ಬೇರೆ ಬೇರೆ ಡೈರಿ ಪ್ರಾಡಕ್ಟ್ಗಳು ಅಥವಾ ಮನುಷ್ಯರು ಕುಡಿಯುವಂಥ ಯಾವುದಾರು ಏನೇನು ಕುಡಿತಾರಂಥ ಕುಡಿಯುವಂಥ ಪದಾರ್ಥಗಳು ಇರ್ಬೋದು ಅಂತಹ ಒಂದು ವಿಚಾರಗಳು ದ್ರವ ಪದಾರ್ಥಗಳು ಈ ದ್ರವರೂಪದ ಔಷಧಗಳು ಇವೆಲ್ಲ ಸ್ವಲ್ಪ ನಿಮಗೆ ಸ್ವಲ್ಪ ಜಾಗರೂಕವಾಗಿ ನೋಡ್ಕೊಳೋಕ್ಕಾಗುತ್ತೆ ಅಂದರೆ ಬೇರೆ ಪಾರ್ಟ್ನರ್ಗಳಿದ್ದರೆ ಅಂತ ನಿಮ್ಮ ಜೊತೆಗೆ ಬೇರೆ ರಾಶಿಯ ಪಾರ್ಟ್ನರ್ಗಳಿದ್ದಾಗ ಉದಾಹರಣೆಗೆ ಕಟಕ ರಾಶಿಯವರು ನಿಮ್ಮ ಪಾರ್ಟ್ನರ್ ಇದ್ದರೆ ಇವರೆಲ್ಲ ಮಾಡ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಈ ಕಟಕ ರಾಶಿ ಇದ್ದರೆ ಅವರ ಹೆಸರನ್ನು ಸೇರಿಸ್ಕೊಂಡು ನೀವು ಪಾ ಅವರ ಜೊತೆಗೆ ಪಾಲುದಾರಿಕೆಯನ್ನು ಮಾಡ್ಬೋದಾಗಿದೆ ನಿಮ್ಮದೇ ಹೆಸರಿನಲ್ಲಿ ಇಂಥ ಕ್ಷೇತ್ರದಲ್ಲಿ ಮಾಡಿದಾಗ ಇಂಥ ಕ್ಷೇತ್ರದಲ್ಲಿ ಮೆಡಿಕಲ್ ಶಾಪು ಮೆಡಿಸಿನ್ ಫಾರ್ಮಸಿ ಹರ್ಬಲ್ ಉತ್ಪನ್ನ ಕಾಸ್ಮೆಟಿಕ್ಕು ಅಥವಾ ದ್ರವ ಪದಾರ್ಥಗಳು ಮುಂತಾದರೆಲ್ಲ ವ್ಯಾಪಾರಗಳು ಸ್ಟಾರ್ಟ್ ಮಾಡಿದರೆ ಅದರಲ್ಲಿ ನಿಮಗೆ ಅಂತಿಮ ಲಾಸ್ ಆಗೋದಾಗಲಿ ಅಥವಾ ಏನಾದರೂ ಒಂದು ಲಾಭದಲ್ಲಿ ನಡೀತಾ ಇದ್ದರು ಅದರಲ್ಲಿ ಏನಾದರೂ ವಿವಾದಗಳು ಬಂದು ವಿವಾದದಿಂದ ಕ್ಲೋಸ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಬರುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರ ಬೇಕಾಗುತ್ತೆ ಇನ್ನು ಕೊನೆಯ ಆಯ್ಕೆ ನಿಮಗೆ ಲಾಭನೂ ಇದೆ ನಷ್ಟವೂ ಇದೆ ಅಂತ ಕ್ಷೇತ್ರ ಅಂದರೆ ಇಲ್ಲಿ ನೀವು ಆರಂಭದಲ್ಲಿ ತುಂಬ ಲಾಭ ಮಾಡ್ತೀರಾ ಆರ ಅಂತಿಮವಾಗಿ ಅದರ ನಷ್ಟ ಆಗುತ್ತೆ ಆರಂಭ ಶೂರತನದಲ್ಲಿ ಇದನ್ನು ಚೆನ್ನಾಗಿ ಮಾಡ್ತೀರಾ ಆಮೇಲೆ ಅದರಲ್ಲಿ ಅಂತಿಮ ಕೊನೆಗೆ ಹಂತದಲ್ಲಿ ತುಂಬ ಲಾಸ್ ಆಗುವಂಥ ಅಥವಾ ಯಾವುದೇ ಒಂದು ನಿಮಗೆ ವೈಯಕ್ತಿಕ ಕಾರಣನೋ ಆರೋಗ್ಯದ ಕಾರಣನೋ ಕೌಟುಂಬಿಕವಾದಂದರೆ ಕುಟುಂಬದಲ್ಲಿ ಬರುವಂಥ ಏನಾದರೂ ಜಗಳದ ಕಾರಣ ಮೂಲಕವಾಗಿ ಇದರಲ್ಲಿ ಅಂತಿಮ ಹಂತ ನಿಮಗೆ ಲಾಸ್ ಆಗುವಂಥ ಕ್ಷೇತ್ರಗಳು ಅವು ಯಾರಂದರೆ ಮಂಗಳನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ಮಂಗಳ ನಿಮಗೆ ಲಾಭಾಧಿಪನು ಆತನಾಗಿದ್ದಾನೆ ಆತ ನಿಮಗೆ ಶತ್ರು ಸ್ಥಾನದಲ್ಲೂ ಅವನೇ ಇರ್ತಾನೆ ಹಾಗಾಗಿ ಅಲ್ಲಿ ನಿಮಗೆ ಲಾಭವೂ ಬರುವಂಥದ್ದು ಜೊತೆಗೆ ಲಾಸ್ ಆಗುವಂಥ ಇದನ್ನು ಕೊನೆಯ ಆಯ್ಕೆಯಾಗಿ ಮಾಡಿಕೊಳ್ಳಿ ಈ ಕ್ಷೇತ್ರಗಳು ನಿಮ್ಮ ಒಂದು ಉದ್ಯೋಗಕ್ಕೆ ವೃತ್ತಿಗೆ ಕೊನೆಯ ಆಯ್ಕೆ ಅಂದರೆ ಲಾಸ್ಟ್ ಚಾನ್ಸ್ ಆಗಿ ಆಗಿರಬೇಕು ಜೊತೆಗೆ ಇದನ್ನು ಬೇರೆ ಒಂದು ಉತ್ತಮ ಪಾರ್ಟ್ನರ್ಗಳು ಬೇರೆ ರಾಶಿಯ ಪಾರ್ಟ್ನರ್ಗಳು ಸಿಕ್ಕಿದಾಗ ಮಾಡ್ಬೋದು ನಿಮ್ಮದೇ ಒಂದು ಹೆಸರಿಲ್ಲ ನಿಮ್ಮದೇ ಒಂದು ಒಂದೇ ಹೆಸರಲ್ಲಿ ಇದನ್ನು ಮಾಡಿದಾಗ ಇದರಲ್ಲಿ ಕೊನೆಯ ಹಂತದಲ್ಲಿ ನಿಮಗೆ ತೊಂದರೆಗಳು ಬರುವಂಥದ್ದು ವಿಶೇಷವಾಗಿ ರಿಯಲ್ ಎಸ್ಟೇಟ್ ಕ್ಷೇತ್ರಗಳು ರಿಯಲ್ ಎಸ್ಟೇಟ್ ಭೂಮಿ ವ್ಯವಹಾರ ಭೂಮಿ ಮಾರಾಟ ಮಾಡೋದು ಭೂಮಿಯನ್ನು ಕೊಂಡುಕೊಳ್ಳುತ್ತದೋ ಅದು ಭೂಮಿಯನ್ನು ಅಭಿವೃದ್ಧಿ ಪಡಿಸುತ್ತೆ ಡೆವಲಪ್ಮೆಂಟ್ ಮಾಡಿ ಲೇಔಟ್ಗಳಿಗೆ ಮಾಡಿ ಮಾರಾಟ ಮಾಡೋದಾಗಲಿ ಅಥವಾ ಕನ್ಸ್ಟ್ರಕ್ಷನ್ಗಳು ಮಾಡೋದು ಸಿವಿಲ್ ವರ್ಕ್ಗಳು ಮಾಡೋದು ಇದಕ್ಕೆ ಬೇರೆ ಬೇರೆ ರೀತಿಯ ಈ ಗ್ರಾಹಕ ನಿರ್ಮಾಣ ಸಾಮಗ್ರಿಗಳನ್ನು ಮಾರಾಟ ಮಾಡುವಂಥದ್ದು ಜೊತೆಗೆ ಯಾವುದೇ ರೀತಿಯ ಫ್ಯೂಯಲ್ಗಳು ಫ್ಯೂಯಲ್ ಅಂದರೆ ಪೆಟ್ರೋಲು ಡೀಸೆಲು ಗ್ಯಾಸು ಅಥವಾ ಕರೆಂಟು ಬ್ಯಾಟ್ರಿಗಳು ಅಥವಾ ಈ ಬ್ಯಾಟ್ರಿಗಳ ಉತ್ಪನ್ನಗಳನ್ನು ಮಾಡುವಂಥ ಬ್ಯಾಟ್ರಿಗೆ ಉತ್ಪನ್ನ ಸಂಬಂಧ ಆ್ಯಸಿಡ್ ಇತ್ಯಾದಿಗಳು ಅವೆಲ್ಲ ನಿಮಗೆ ಅಷ್ಟೊಂದು ಬರೋದಿಲ್ಲ ಜೊತೆಗೆ ಪೊಲೀಸ್ ಸೇವೆ ಸೇನಾಧಿಕಾರಿಗಳ ಸೇವೆ ಮಿಲಿಟರಿ ಸೇವೆ ಇವುಗಳು ನಿಮಗೆ ಅಷ್ಟೊಂದು ಆಗಿಬಿರೋದಿಲ್ಲ ಅದೇ ರೀತಿ ಯಾವುದೇ ರೀತಿಯ ಈ ಸರ್ಜರಿಕಲ್ ಡಾಕ್ಟರ್ ಡಾಕ್ಟರ್ ಅಂದರೆ ನೀವು ಬೇರೆ ಬೇರೆ ರೀತಿಯ ಮೆಡಿಕಲ್ ಡಾಕ್ಟರ್ಗಳು ಆಗುವಂಥ ಸಾಧ್ಯತೆ ಉತ್ತಮ ಇದೆ ಅಥವಾ ಚಿಲ್ಡ್ರನ್ ಸ್ಪೆಷಲಿಸ್ಟು ವಿಮನ್ ಸ್ಪೆಷಲಿಸ್ಟು ಈ ಥರ ಹೇಳಿದ್ರು ಅಂಥದೆಲ್ಲ ವೈದ್ಯ ಆಗ್ಬೋದು ಆದರೆ ಈ ಒಂದು ಆಯ್ಕೆಯಲ್ಲಿ ನೀವು ಸರ್ಜರಿ ಡಾಕ್ಟರ್ ಸರ್ಜನ್ ಮಾಡುವಂಥ ಸರ್ಜನ್ ಆದರೆ ಸ್ವಲ್ಪ ಅಲ್ಲಿ ನಿಮಗೆ ಅಪವಾದಗಳು ಬರೋದ್ ನಿಮ್ಮ ಸರ್ಜರಿಗಳು ಫೇಲ್ ಆಗುವಂಥದ್ದು ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮ ಬರುವಂಥವೆಲ್ಲ ಸಾಧ್ಯತೆ ಇರುತ್ತೆ ಅದೇ ರೀತಿ ಏನಾದರೂ ನೀವು ಲ್ಯಾಬ್ಗಳನ್ನು ಓಡ್ತೇವೆ ಅಂಥದ್ದು ಲ್ಯಾಬೋಟರಿಗಳನ್ನು ಅಥವಾ ಕ್ಲಿನಿಕಲ್ ಲ್ಯಾಬೋರೇಟ್ರಿಗಳನ್ನು ಮಾಡೋವಂಥದ್ದಾಗಲಿ ಅಥವಾ ನರ್ಸಿಂಗ್ ಅಥವಾ ನರ್ಸಿಂಗ್ ಸೇವೆಗೆ ಹೋಗುವಂಥದ್ದು ಮೆಡಿಕಲ್ ಶಾಪ್ಗಳಲ್ಲಿ ನೀವು ಔಷಧ ಮಾರಾಟ ಮಾಡೋದು ಎಲ್ಲವೂ ಸ್ವಲ್ಪ ನಿಮಗೆ ಕಾಂಟ್ರವರ್ಷಲ್ಗಳನ್ನು ಕೊಡುತ್ತೆ ಅಂದರೆ ಅಲ್ಲ ಆರಂಭದಲ್ಲಿ ಒಳ್ಳೆಯ ಹೆಸರು ಆಮೇಲೆ ಮಧ್ಯದಲ್ಲಿ ಅದರಲ್ಲಿ ಸಮಸ್ಯೆ ಬರೋದು ಕೊನೆಗೆ ಅದನ್ನು ವಿವಾದದೊಂದಿಗೆ ಅಥವಾ ವಿಷಾದದೊಂದಿಗೆ ವಿಷಾದ ನಷ್ಟದೊಂದಿಗೆ ಅದನ್ನು ಕೊನೆಗೊಳಿಸುವಂಥ ಒಂದು ಕೆಲಸ ಬರುತ್ತೆ ಹಾಗಾಗಿ ರಿಯಲ್ ಎಸ್ಟೇಟ್ ಫೀಲ್ಡ್ ಕೈ ಹಾಕುವಾಗ ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡಲಿಕ್ಕೆ ಹೋಗುವಾಗ ಅಥವಾ ಯಾವುದೇ ರೀತಿಯ ಭೂಮಿಯ ಮೇಲೆ ಹೂಡಿಕೆ ಮಾಡುವಾಗ ಸ್ವಲ್ಪ ಎಚ್ಚರವಾಗಿರಬೇಕು ಅದೇ ರೀತಿ ಯಾವುದೇ ರೀತಿಯ ಫ್ಯೂಯಲ್ಗಳು ಅಥವಾ ಈ ರೀತಿಯ ಈ ಡೀಸೆಲ್ ಪೆಟ್ರೋಲ್ಗೆ ಸಂಬಂಧಪಟ್ಟ ಉತ್ಪನ್ನಗಳು ಅಥವಾ ಯಾವುದೇ ರೀತಿಯ ಇಂಧನಗಳು ಪವರ್ ಸೆಕ್ಟರ್ಗಳು ಅಥವಾ ಎಲೆಕ್ಟ್ರಿಕಲ್ ಐಟಮ್ಗಳು ಮುಂತಾದ್ರ ಬಗ್ಗೆ ನೀವು ತುಂಬ ಎಚ್ಚರಿಕೆ ಹೆಜ್ಜೆ ಬಿಡಬೇಕು ಈ ಕುಜನಿಗೆ ಸಂಬಂಧಪಟ್ಟ ಹೆಚ್ಚಿನ ಉದ್ಯೋಗಗಳು ನಿಮಗೆ ಬರೋದಿಲ್ಲ ಅಲ್ಲದೆ ನೀವು ಡೈರೆಕ್ಟಾಗಿ ಈ ಹೋಟೆಲನ್ನು ದೊಡ್ಡ ಮಟ್ಟದಲ್ಲಿ ಹೋಟೆಲ್ ಮಾಡೋದಾಗ್ಲಿ ದೊಡ್ಡ ಮಟ್ಟದಲ್ಲಿ ಕ್ಯಾಂಟೀನ್ ಮಾಡೋದಾಗ್ಲಿ ಅವೆಲ್ಲ ಸಷ್ಟು ಆಗಿ ಬರೋದಿಲ್ಲ ಒಂದು ಸಣ್ಣ ಮಟ್ಟಿಗೆ ನಿಮ್ಮ ಒಂದು ಬಜೆಟ್ನಲ್ಲಿ ಲೋ ಬಜೆಟಲ್ಲಿ ಏನಾದರೂ ಸಣ್ಣ ಪುಟ್ಟ ಕ್ಯಾಂಟೀನ್ ತೆರೀಬೋದು ಯಾಕಂದರೆ ಅಲ್ಲಿ ಒಕ್ಕ ತುಂಬ ಲಾಸ್ ಆದರೂ ತುಂಬ ಹೆವಿ ಲಾಸ್ ಆಗೋದಿಲ್ಲ ಕೆಲವರು ಗೊತ್ತಿಲ್ಲದೆ ತುಂಬ ಒಂದು ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿ ತುಂಬ ಸಾಲ ಸೋಲು ಮಾಡಿ ಕೋಟ್ಯಂತರ ಇನ್ವೆಸ್ಟ್ಮೆಂಟ್ ಮಾಡಿ ಹೋಟೆಲು ಅಥವಾ ಬೇರೆ ಬೇರೆ ರೀತಿಯ ಪವರ್ ಸೆಕ್ಟರ್ಗಳಲ್ಲಿ ಅಥವಾ ಇನ್ನಿತರ ಕೆಲವು ಇದರಲ್ಲಿ ಹೂಡಿಕೆಯನ್ನು ಮಾಡಿ ಕೊನೆಗೆ ಅದರಲ್ಲಿ ಕೋಟ್ಯಂತರ ಲಾಸ್ಗಳನ್ನು ಮಾಡಿಕೊಳ್ಳುವಂಥ ವಿತರಣೆಗಳು ಮಿತ್ರರಾಶಿ ಅಥವಾ ಮಿತ್ರ ಬಂದಿದೆ ಹಾಗಾಗಿ ಈ ಕೊನೆಯ ಆಯ್ಕೆಯಲ್ಲಿ ಬರುವಂಥ ಕ್ಷೇತ್ರಗಳನ್ನು ಕೊನೆಗೆ ಇಟ್ಟುಕೊಳ್ಳಿ ಅಥವಾ ಯಾವುದೇ ಒಂದು ಆಯ್ಕೆ ಇಲ್ಲದಾಗ ಅದನ್ನು ಬೇರೆಯವರ ಪಾರ್ಟ್ನರ್ ತೆಗೆದುಕೊಂಡು ಅಥವಾ ನಿಮ್ಮ ಇದು ಬೇರೆ ರಾಶಿ ಇದ್ದಂಥ ಅಂಥ ರಾಶಿ ಇದ್ದಂಥ ಪಾರ್ಟ್ನರ್ ತೆಗೆದುಕೊಂಡು ಇಂಥ ಕ್ಷೇತ್ರಗಳನ್ನು ಮಾಡಬಹುದಾಗಿದೆ ಮಿಥುನರಾಶಿಯವರು ಇಲ್ಲಿವರೆಗೆ ಈ ಮಿತ್ರ ರಾಶಿಗೆ ಅನುಗುಣವಾದಂತಹ ಈ ಭ್ರಗಶಿರ ಆರ್ದ್ರ ಮತ್ತು ಪುನರ್ಸು ಎಂಬ ಮೂರು ನಕ್ಷತ್ರಗಳಿಗೆ ಅನುಗುಣವಾಗಿ ಮಿತ್ರರಾಶಿ ಮತ್ತು ಮಿತ್ರ ಲಗ್ನಕ್ಕೆ ಅನುಗುಣವಾದ ವೃತ್ತಿ ವ್ಯಾಪಾರ ಉದ್ಯೋಗ ಅಥವಾ ಶಿಕ್ಷಣಕ್ಕೆ ಹೇಗೆ ಆಯ್ಕೆಯನ್ನು ಮಾಡಿಕೊಳ್ಬೋದು ಅನ್ನೋದನ್ನು ಒಂದು ಸಂಕ್ಷಿಪ್ತವಾಗಿ ವಿವರನ್ನು ಕೊಟ್ಟಿದ್ದೇನೆ ಇನ್ನು ಅದರಲ್ಲಿ ಮೃಗಶಿರ ನಕ್ಷತ್ರದವರಿಗೆ ಹೆಚ್ಚು ಒಲವು ಕೊಡುವಂಥ ಕ್ಷೇತ್ರಗಳು ಅಂದರೆ ಮೃಗಶಿರ ನಕ್ಷತ್ರಕ್ಕೆ ಸಿವಿಲ್ ಇಂಜಿನಿಯರಿಂಗು ಆರ್ಟಿ ಆರ್ಕಿಟೆಕ್ಚರು ಜೊತೆಗೆ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟ ಡಿಸೈನ್ಗಳು ಜೊತೆಗೆ ಯಾವುದೇ ರೀತಿಯ ಈ ಮೆಡಿಕಲ್ ಅಥವಾ ಮೆಡಿಸಿನ್ಗಳಿಗೆ ಸಂಬಂಧಪಟ್ಟ ಕೋರ್ಸ್ಗಳನ್ನು ಮಾಡೋದಾಗಲಿ ಮೆಡಿಕಲ್ಗಳನ್ನು ಓದೋದಾಗಲಿ ಎಲ್ಲ ಮಾಡ್ಬೋದು ಡಾಕ್ಟರ್ ಆಗೋದು ಜೊತೆಗೆ ಮಕ್ಕಳು ಮತ್ತು ಈ ಈ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಯಾವುದಾದ್ರು ಸೇವೆಗಳ ಸಂಸ್ಥೆಗಳನ್ನು ಸೇರಿದು ಜೊತೆಗೆ ಕಂಪ್ಯೂಟರು ಹಾರ್ಡ್ವೇರು ಸಾಫ್ಟ್ವೇರ್ಗೆ ಮುಂತಾದ ಕ್ಷೇತ್ರದಲ್ಲಿ ಮೃಗಶಿರ ನಕ್ಷತ್ರ ಹೆಚ್ಚು ಒಲವು ತರಬೋದು ಆರಿದ್ರ ನಕ್ಷತ್ರ ಟೂರು ಟ್ರಾವೆಲ್ಗಳು ದೊರೆತದೆ ಹೀಗೆ ಫಾರಿನ್ ಎಕ್ಸ್ಚೇಂಜ್ ವಿದೇಶಕ್ಕೆ ಹೋಗುವಂಥದ್ದು ವಿದೇಶಕ್ಕೆ ಹೋಗೋ ಉದ್ಯೋಗ ಜೊತೆಗೆ ಬೇರೆ ಬೇರೆ ರೀತಿಯ ಇನ್ನಿತರ ಈಗಿನ ಒಂದು ಆಧುನಿಕವಾದ ಕಂಪ್ಯೂಟರ್ ಮತ್ತು ಗ್ಯಾಜೆಟ್ಗಳು ಗ್ಯಾಜೆಟ್ಗಳಿಗೆ ಸಂಬಂಧಪಟ್ಟ ವ್ಯಾಪಾರ ಇತ್ಯಾದಿಗಳು ಮಾಡೋದು ಜೊತೆಗೆ ಇನ್ನಿತರ ಈ ಪ್ರೈವೇಟ್ ಫೈನಾನ್ಷಿಯರ್ ಪ್ರೈವೇಟ್ ಫೈನಾನ್ಸ್ ನಾವು ಖಾಸಗಿಯಾಗಿ ಫೈನಾನ್ಸ್ಗಳನ್ನು ಮಾಡೋದಾಗಲಿ ಅಥವಾ ಬೇರೆ ರೀತಿಯ ಕಾಮರ್ಸ್ ಸರ್ವಿಸ್ಗಳನ್ನು ಬಿ ಬಿ ಎ ಬಿ ಎ ಅಥವಾ ಅಂಥ ಒಂದು ಕೋರ್ಸ್ಗಳನ್ನು ಮಾಡಿ ಯಾವುದೇ ರೀತಿಯ ವಾಣಿಜ್ಯ ಚಟುವಟಿಕೆ ತೊಡ್ಕೊಳ್ಳೋದು ಸಹ ಆರ್ದಿರ ನಕ್ಷತ್ರಕ್ಕೆ ಒಳ್ಳೆಯದಾಗುತ್ತೆ ಪುನರ್ಸು ನಕ್ಷತ್ರಕ್ಕೆ ಹೆಚ್ಚಾಗಿ ಅಲ್ಲಿ ಗುರುವಿನ ಕೃಪೆ ಬಹಳ ಇರೋದರಿಂದ ಆವಾಗಲೇ ಹೇಳಿದ್ರೆ ಟೀಚರ್ ಅಥವಾ ಟೀಚಿಂಗ್ ಕ್ಷೇತ್ರಗಳು ಟೀಚಿಂಗ್ ಕ್ಷೇತ್ರ ರಿಸರ್ಚ್ ಕ್ಷೇತ್ರ ಅಥವಾ ಬೇರೆ ಬೇರೆ ರೀತಿಯ ಪ್ರೊಫೆಸರ್ಗಳಾಗುವಂಥದ್ದು ಅದೇ ರೀತಿ ಧಾರ್ಮಿಕ ಕ್ಷೇತ್ರ ದೇವಾಲಯಗಳು ಮಂದಿರ ಆಶ್ರಮಗಳಲ್ಲಿ ಇತ್ಯಾದಿಗಳಲ್ಲಿ ಅಥವಾ ಪಬ್ಲಿಕ್ ಸೋ ಸೋಷಿಯಲ್ ಸರ್ವಿಸ್ ಮುಂತಾದಗಳನ್ನು ಮಾಡಲಿಕ್ಕೆ ಪುನರ್ಸು ನಕ್ಷತ್ರ ಒಳ್ಳೆಯದಾಗುತ್ತೆ ಹಾಗಾಗಿ ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಅನುಗುಣವಾದಂಥ ಒಂದು ಮೈತ್ರಿ ಇರುವಂಥ ಅಥವಾ ಸ್ನೇಹಿಯಾದಂಥ ಹಲವಾರು ಕ್ಷೇತ್ರಗಳ ವಿವರ ಉದ್ಯೋಗ ವ್ಯಾಪಾರ ಶಿಕ್ಷಣ ವೃತ್ತಿಗೆ ಸಂಬಂಧಪಟ್ಟು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೇನೆ ನಿಮ್ಮ ನಿಮ್ಮ ಒಂದು ರಾಶಿ ಅಥವಾ ಲಗ್ನಕ್ಕೆ ಅನುಗುಣವಾಗಿ ಆಯ್ಕೆ ಮಾಡಿಕೊಂಡ್ರೆ ಅದರಲ್ಲಿ ನಿಮಗೆ ಖಂಡಿತ ಏಳಿಗೆ ಆಗುವಂಥದ್ದಿರುತ್ತೆ ತಮಗೆಲ್ಲರಿಗೂ ಈ ಒಂದು ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸೋದಕ್ಕೆ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ಮುಂದಿನ ಸಿಗ್ತಾ ಇರಲಿ ತಮಗೆಲ್ಲರಿಗೂ ತಾವು ನಡೆಸುವಂಥ ಶಿಕ್ಷಣ ವೃತ್ತಿ ಉದ್ಯೋಗ ವ್ಯಾಪಾರದಲ್ಲಿ ನಿರಂತರ ಅಭಿವೃದ್ಧಿ ಆಗ್ತಾ ಇರಲಿ ಸರ್ವೇಶಾ ನಾಂ ಸನ್ಮಂಗಳೇ